ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ವಿನಿಯಾ ಯೂಟ್ಯೂಬ್ ಚಾನಲ್ ಮೀಡಿಯಾ ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಡೀಟೇಲ್ ನೋಟಿಫಿಕೇಷನ್ ಇರುತ್ತೆ ಅಧಿಸೂಚನೆ ಹೊರಡಿಸಲಾದ ದಿನಾಂಕ ಹನ್ನೊಂದನೇ ತಾರೀಕು ಹೊರಡಿಸ್ತಾರೆ ಓಕೆ ಸೊ ಮಾಹಿತಿ ಪುಸ್ತಕ ಪ್ರಕಟಿಸುವ ದಿನಾಂಕ ಹನ್ನೊಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ದಿನಾಂಕ ಹನ್ನೊಂದರಿಂದ ಮೂವತ್ತರವರೆಗೂ ಇರುತ್ತೆ ಅರ್ಜಿ ಸುಲ್ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಮೂರು ಇರುತ್ತೆ ಪರೀಕ್ಷಾ ದಿನಾಂಕ ಇಪ್ಪತ್ತಾರು ನವಂಬರ್ ಓಕೆ ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಿರುತ್ತೆ ಯಾವುದೇ ಕಾರಣಕ್ಕೂ ಆಫ್ಲೈನ್ ಇರೋದಿಲ್ಲ ಕೆ ವೆಬ್ಸೈಟ್ ಕೆ ಎ ಡಾಟ್ ಕಾರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ಪ್ರವೇಶಿಸುವ ಮೂಲಕ ಆನ್ಲೈನ್ ಸೊ ಆ ಕೆ ಎ ವೆಬ್ಸೈಟನ್ನು ವಿಸಿಟ್ ಮಾಡಬೇಕಾಗುತ್ತೆ ಇನ್ಮೇಲೆ ಅರ್ಜಿಯನ್ನು ಸಲ್ಲಿಸುವ ಮುನ್ನ ಈ ಕೆಳಕಂಡ ಅಧಿಸೂಚನೆಯನ್ನು ದಯವಿಟ್ಟು ಗಮನಿಸಿ ಸೊ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಪರೀಕ್ಷೆಯನ್ನು ನಲವತ್ತೊಂದು ವಿಷಯಗಳಲ್ಲಿ ನಡೆಸಲಾಗುತ್ತಿದ್ದು ಪರೀಕ್ಷಾ ಕೇಂದ್ರಗಳ ವಿವರ ಪುಟರ ಸಂಖ್ಯೆ ಏಳರಲ್ಲಿ ನೀಡಲಾಗಿದೆ ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಷಯ ಏನಂದ್ರೆ ಡಿಗ್ರಿ ಅಷ್ಟೇ ಓಕೆನಾ ಯಾವುದಾದ್ರೂ ಯೂನಿವರ್ಸಿಟಿ ಆಗಿರಲಿ ಪರಿಷ್ಟು ಜಾತಿ ಪರಿಷ್ಟು ಪಂಗಡ ವಿಕಲಚೇತನ ಮತ್ತು ಇತರ ಹಿಂದುಳಿದ ಒ ಬಿ ಸಿ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗವರ ಪಟ್ಟಿಯಲ್ಲಿ ಇರಬೇಕು ಅರ್ಹತಾ ನಿಬನ್ ನಿಬಂಧನೆಗಳು ಇದೆ ಇನ್ ಆಗಿ ಓದ್ಕೊತಾ ಹೋಗಿ ಸೊ ಸ್ನಾತಕೋತ್ತರ ಪದವಿ ಪಡೆದವರು ಮತ್ತು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆ ಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ ಓಕೆ ಈವನ್ ನೀವು ಏನಾರು ಡಿಗ್ರಿ ಮಾಡ್ತಾ ಇದ್ದರೆ ಆಲ್ರೆಡಿ ಏನಾರು ನೀವು ಪಿ ಜಿ ಮಾಡಿದರೆ ಓಕೆನಾ ಸೊ ನೀವು ನೀವು ಕೂಡ ಎಲಿಜಿಬಲ್ ಇರ್ತೀರಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ನಲ್ಲಿ ಇದ್ದರೆ ಅಂತ ಹೇಳ್ತಾ ಇದ್ದಾರೆ ಪಿ ಜಿ ಕೋರ್ಸ್ ಅವರು ಸ್ನಾತಕೋತ್ತರ ಪದವಿ ಮತ್ತು ಸಮಾನ ಪರೀಕ್ಷೆ ಸಾಮಾನ್ಯ ವರ್ಗದವರು ಐವತ್ತೈದು ಪರ್ಸೆಂಟ್ ಇರುತ್ತೆ ಅದರ್ಸ್ ಕೆಟಗರಿ ಐವತ್ತು ಪರ್ಸೆಂಟಷ್ಟು ಅಂಕ ಪಡೆದು ಅರ್ಹತೆ ಹೊಂದಿದಾಗ ಮಾತ್ರ ಅಂಥ ಅಭ್ಯರ್ಥಿಗಳು ಕೆ ಎಸ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಎರಡು ವರ್ಷದೊಳಗಾಗಿ ಅವರ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಗಳನ್ನು ಸಲ್ಲಿಸಿದರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರ ಪಡೆಯಬಹುದು ಅಂತ ಹೇಳಿದ್ದಾರೆ ಯಾರೆಲ್ಲ ಫೈನಲ್ ಯಾರಿರ್ತೀರಿ ಅವರಿಗೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆ ಎಸ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಓಕೆನಾ ಸೊ ಇಲ್ಲಿ ಏನು ನೀವು ಬಿ ಇ ಆಗಿ ಎಮ್ ಟೆಕ್ ಆಗಿದ್ದರೆ ಅಥವಾ ಬಿ ಎ ಬಿ ಎಸ್ ಸಿ ಬಿ ಎ ಆಗಿ ಎಮ್ ಎ ಆಗಿದ್ದರೆ ಬಿ ಎಸ್ ಸಿ ಆಗಿ ಎಮ್ ಎಸ್ ಸಿ ಆಗಿದ್ದರೆ ಯಾವೊಂದು ನೀವು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟೈಸ್ ಇರುತ್ತಿರೋ ಅದನ್ನೇ ನೀವು ಎಕ್ಸಾಮ್ ತೊಗೋಬೇಕು ಪ್ರಸ್ತುತ ಕೆ ಸೆಟ್ ಇಲ್ಲದಿರುವ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷದಲ್ಲಿ ಎರಡು ಬಾರಿ ನಡೆಯುವ ಯು ಜಿ ಸಿ ಎನ್ ಇ ಟಿ ಅಥವಾ ಯು ಜಿ ಸಿ ಎಸ್ ಆರ್ ಎನ್ ಐ ಟಿ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಿದ್ದಾರೆ ಸೆಟ್ಟಲ್ಲಿರಲಿ ನೆಟ್ ಟ್ರೈ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಹತ್ತೊಂಬತ್ತು ತೊಂಬತ್ತೊಂದರ ಸೆಪ್ಟೆಂಬರ್ ಹತ್ತೊಂಬತ್ತೊಂದು ಹತ್ತೊಂಬತ್ತರ ಒಳಗೆ ಸ್ನಾತಕೋತ್ತರ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಫಲಿತಾಂಶ ಘೋಷಣೆಯ ದಿನಾಂಕವನ್ನು ಲೆಕ್ಕಿಸಿದೆ ಹಾಗೂ ಪಿ ಎಚ್ ಡಿ ಪದವಿ ಪದವಿ ಪಡೆದವರು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಒಟ್ಟು ಅಂಕಗಳಲ್ಲಿ ಐದು ಪರ್ಸೆಂಟ್ ವಿನಾಯಿತಿ ಇರುತ್ತದೆ ಓಕೆನಾ ಆನ್ಲೈನ್ ಅರ್ಜಿ ನಮೂದನೆಯನ್ನು ಸಲ್ಲಿಸಲು ಕೊನೆಯ ದಿನಾಂಕದಂದು ಅಥವಾ ಅದಕ್ಕಿಂತ ಮೊದಲು ಸೊ ಪ ಅಭ್ಯರ್ಥಿಗಳಿಗೆ ಮಾತ್ರ ಯಾವುದೇ ಹಂತಲ್ಲಾದರೂ ನೀಡುವ ಪ್ರವರ್ಗ ಪ್ರಮಾಣ ಪತ್ರಗಳು ಆನ್ಲೈನ್ ಅರ್ಜಿ ನಮೂನೆಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಓಕೆನಾ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ನೋಡ್ಕೊಳ್ಳ್ರಿ ಸೊ ಏನು ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಇದೆ ಅವತ್ತಿನ ದಿನ ಒಳಗಡೆ ನೀವು ಈ ಪ್ರಮಾಣ ಪತ್ರಗಳನ್ನು ತೆಗೆದುಕೊಳ್ಳತಕ್ಕದ್ದು ಓಕೆನಾ ಸೊ ನೆಕ್ಸ್ಟು ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿ ಹೊರ ರಾಜ್ಯದ ಪರಿ ಅಭ್ಯರ್ಥಿಗಳು ಕೆ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದಡಿ ಮಾತ್ರ ಬೇರೆ ರಾಜ್ಯದವರು ಕಂಪಲ್ಸರಿ ಜಿ ಎಮ್ ಆಗ್ತಾರೆ ಇಲ್ಲಿ ಅಭ್ಯರ್ಥಿಗಳು ಮುಖ್ಯವಾಗಿ ಗಮನಿಸುವ ಅಂಶ ಏನಂದರೆ ಅವರ ಅಭ್ಯರ್ಥಿಯನ್ನು ತಾತ್ಕಾಲಿಕವಾಗಿ ಭಾವಿಸುತ್ತಕೊಳ್ಳದ್ದು ಓಕೆ ಪ್ರವೇಶ ಇದೆಲ್ಲ ಓಕೆ ಈಗಾಗಲೇ ಕೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಮುಂಬರುವ ಕೆಸೆಟ್ ಪರೀಕ್ಷೆಗೆ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ ಕೆ ಸೆಟ್ ಅರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಿದ್ದು ಕಂಡು ಬಂದಲ್ಲಿ ಅಂಥ ಅಭ್ಯರ್ಥಿಗಳ ಅರ್ಹತೆಯನ್ನು ರದ್ದುಗೊಳಿಸಲಾಗುವುದು ಅಂತ ಹೇಳ್ತಿದ್ದಾರೆ ವಯೋಮಿತಿ ಸೊ ಯಾವುದೇ ಗರಿಷ್ಠ ವಯೋಮಿತಿ ಇರೋದಿಲ್ಲ ಯಾರು ಬೇಕಾದರೂ ಬರೀಬೋದು ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರದರ್ಕ ಹುದ್ದೆಗೆ ವಿನಾಯಿತಿ ಏನು ಅಂದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕೆಸೆಟ್ ಅಥವಾ ನೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರಬೇಕೆಂಬ ನಿಯಮ ಇದೆ ಓಕೆ ಸೊ ಯು ಜಿ ಸಿ ಕಾಲಕಾಲಕ್ಕೆ ಹೊರಡಿಸುವ ನಿಬಂಧನೆಗಳು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತಕ್ಕಿಂತ ಉತ್ತೀರ್ಣದ ಜೆ ಆರ್ ಎಫ್ ಏನಾರಾಗಿದ್ದರೆ ಕೆ ಸೆಟ್ ಪರೀಕ್ಷೆ ಇಂದ ವಿನಾಯಿತಿ ನೀಡಲಾಗಿದೆ ಯು ಜಿ ಸಿ ನೆಟ್ ಆಗಿದ್ದರೆ ಅಥವಾ ಸಿ ಎಸ್ ಐ ಆರ್ ನೆಟ್ ಅಥವಾ ಜೆ ಆರ್ ಎಫ್ ಆಗಿದ್ದರೆ ಕೆ ಎಸ್ ವಿನಾಯಿತಿ ಇದೆ ಕೆ ಎಸ್ ಅಭ್ಯರ್ಥಿಗಳಿಗೆ ಒಂದು ಜೂನ್ ಎರಡು ಸಾವಿರದ ಎರಡಕ್ಕಿಂತ ಮೊದಲೇ ನಡೆಸಲಾದ ಸಹಾಯಕ ಪರ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇಲ್ಲಿ ತೇರ್ಗಡೆಯಾಗಿದ್ದ ಅಭ್ಯರ್ಥಿಗಳಿಗೆ ಕೆ ಎಸ್ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತಿದೆ ಅಂಥ ಅಭ್ಯರ್ಥಿಗಳು ಭಾರತದಲ್ಲಿ ಎಲ್ಲಿಯಾದರೂ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಆ ರಾಜ್ಯದ ವಿಶ್ವವಿದ್ಯಾನಿಲಯಗಳು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ಶುಲ್ಕ ಕೊಟ್ಟಿದ್ದಾರೆ ಸೊ ಎಸ್ ಸಿ ಎಸ್ ಟಿ ಫಿಸಿಕಲಿ ಚಾಲೆಂಜ್ಡ್ ಮತ್ತು ತೃತೀಯ ಲಿಂಗಗಳಿಗೆ ಏಳ್ನೂರು ರೂಪಾಯಿ ಇದ್ದರೆ ಸೊ ಸಾಮಾನ್ಯ ವರ್ಗ ಮತ್ತು ಇತರರಿಗೆ ತೌಸಂಡ್ ಇದೆ ಪಾವತಿಸುವ ವಿಧಾನ ಕೊಟ್ಟಿದ್ದಾರೆ ಸೊ ಗಣಕೀಕೃತ ಕಂಪ್ಯೂಟರೈಸ್ಡ್ ಪೋಸ್ಟ್ ಆಫೀಸಲ್ಲಿ ಮಾಡಬೇಕು ಓಕೆ ಬೇರೆ ಯಾವುದೇ ವಿಧಾನದ ಮೂಲಕ ಇರೋದಿಲ್ಲ ಮನಿ ಆರ್ಡರ್ ಡಿಮ್ಯಾಂಡ್ ಡ್ರಾಫ್ಟ್ ಇವ್ಯಾವ ಇರೋದಿಲ್ಲ ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಹಿಂದೂ ಸೊ ಕೆ ಸೆಟ್ ಎರಡು ರೀತಿ ಇರುತ್ತೆ ಒಂದು ಮೊದಲನೇ ಅವಧಿ ಒಂದು ಅಂಕದ ಪತ್ರ ಇರುತ್ತೆ ನೂರ ಅಂಕದ ಪ್ರಶ್ನೆಗಳು ಐವತ್ತು ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ ಒಂದು ಗಂಟೆ ಇರುತ್ತೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಸೊ ಎರಡನೇದು ನೂರು ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ ಅಂಕಗಳು ಇನ್ನೂರು ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಅಂದರೆ ಎರಡು ತಾಸಿನ ಪರೀಕ್ಷೆ ಇರುತ್ತೆ ಅದು ಓಕೆನಾ ಪತ್ರಿಕೆ ಒಂದು ಪತ್ರಿಕೆ ಟು ಅಂತ ಕರೀತಾರೆ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆಯಾಗಿರುತ್ತೆ ಬೋಧನೆ ಮತ್ತು ಬುದ್ಧಿ ಸಾಮರ್ಥ್ಯ ಸಾಮರ್ಥ್ಯಕ್ಕಾಗಿರುತ್ತೆ ಇದೆಲ್ಲರಿಗೂ ಕಾಮನ್ ಆಗಿರುತ್ತೆ ಐವತ್ತು ಪ್ರಶ್ನೆ ಇರ್ತವೆ ನೂರು ಮಾರ್ಕ್ಸಿಗೆ ಅಂದರೆ ಒಂದು ಕ್ವಶನಿಗೆ ಎರಡು ಮಾರ್ಕ್ಸ್ ಓಕೆ ಎಲ್ಲ ಕಂಪಲ್ಸರಿ ಸೊ ಟು ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಷಯದ ಸಾಮಾನ್ಯ ಜ್ಞಾನದಲ್ಲಿ ಈ ಪತ್ರಿಕೆ ಇರುತ್ತದೆ ಈ ಪತ್ರಿಕೆ ನೂರು ಕಡ್ಡಾಯ ಬಹುಸಂಖ್ಯಾ ಅಂಕೆ ಆಯ್ಕೆಯ ಪ್ರಶ್ನೆಗಳನ್ನು ಹೊಂದಿದ್ದು ಅಂದರೆ ಎಮ್ ಸಿ ಇರುತ್ತೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಇರುತ್ತೆ ಸೊ ನೂರು ಕ್ವಶನ್ ಇದ್ದರೆ ಇನ್ನೂರು ಮಾರ್ಕ್ಸ್ ಆಯಿತು ಎರಡು ಮಾರ್ಕ್ಸ್ ಒಂದು ಕ್ವಶನಿಗೆ ಸೊ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ವಿಧಾನ ಕ್ವಾಲಿಫೈನ್ ಕ್ರೀಡಾ ಫಾರ್ ಯು ಜಿ ಸಿಟ್ ಟು ಬಿ ಇಂಪ್ಲಿಮೆಂಟೆಡ್ ಫಾರ್ ಕೆ ಸೆಟ್ ಇಸ್ ಪರ್ ಯು ಜಿ ಸಿ ಗೈಡ್ಲೈನ್ಸ್ ಕಾಂಪಿಟೆಂಟ್ ಅಥಾರಿಟಿ ಯೂನಿವರ್ಸಿಟಿ ಆರ್ ಫೈನಲ್ ಆ್ಯಂಡ್ ಬೈಂಡಿಂಗ್ ಓಕೆ ಮಿನಿಮಮ್ ಮಾರ್ಕ್ಸ್ ಪರ್ಸೆಂಟೇಜ್ ಟು ಬಿ ಒಪ್ಟೆಂಡ್ ಸೊ ಜನ್ರಲ್ ಮೆರಿಟರ್ ಆಗಿದ್ದರೆ ಫಾರ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ಸ್ ಇನ್ ಆಲ್ ದ ಟು ಪೇಪರ್ಸ್ ಟೇಕನ್ ಟುಗೆದರ್ ಸೊ ಅದರ್ ಕ್ಯಾಟಗರೀಸ್ ಆಗಿದ್ದರೆ ತರ್ಟಿ ಫೈವ್ ಪರ್ಸೆಂಟ್ ಅಂದರೆ ನೂರಕ್ಕೆ ಇನ್ ಆಲ್ ದ ಪೇಪರ್ಸ್ ಟುಗೆದರ್ ಅಂತಂದರೆ ಫಾರ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕು ನಿಮ್ಮದು ಮಾರ್ಕ್ಸ್ ಅಗ್ರಿಗೇಟ್ ಅಂದರೆ ಎಲ್ಲ ಸೇರಿ ಇನ್ ಆಲ್ ದ ಟು ಪೇಪರ್ಸ್ ಟೇಕನ್ ಟುಗೆದರ್ ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಎಷ್ಟು ಮಾರ್ಕ್ಸಪ್ಪ ಪೇಪರ್ ಒನ್ನಿಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಹಂಡ್ರೆಡ್ ಪೇಪರ್ ಟುಗೆ ಎಷ್ಟು ಮ್ಯಾಕ್ಸಿಮಮ್ ಟು ಹಂಡ್ರೆಡ್ ಸೊ ತ್ರೀ ಹಂಡ್ರೆಡ್ ಮಾರ್ಕ್ಸಿಗೆ ಫಾರ್ಟಿ ಪರ್ಸೆಂಟ್ ತ್ರೀ ಹಂಡ್ರೆಡ್ಗೆ ಫಾರ್ಟಿ ಪರ್ಸೆಂಟ್ ಅಂದರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಒನ್ ಫಿಫ್ಟಿ ಮಾರ್ಕ್ಸ್ ಆಯಿತು ಸೊ ಹತ್ತಿರ ನೂರ ಮೂವತ್ತು ಮಾರ್ಕ್ಸ್ ತೊಗೋಬೇಕಾಗುತ್ತೆ ಎರಡು ಪೇಪರಿಂದ ಸೊ ದಟ್ ಈಸ್ ವಾಟ್ ದ ಇಲಿಜಿಬಿಲಿಟಿ ಕ್ರೈಟೀರಿಯಾ ಓಕೆ ಮಿನಿಮಮ್ ಮಾರ್ಕ್ಸ್ ಟು ಬಿ ಒಪ್ಟೇಂಡ್ ಅಭ್ಯರ್ಥಿಗಳು ಕೆ ಎಸ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಹಾಗೂ ಫಲಿತಾಂಶ ಪ್ರಕಟಣೆಯ ನಿಯಮ ಮತ್ತು ಹಂತಗಳನ್ನು ಈ ಕೆಳಗೆ ನೀಡಲಾಗಿದೆ ಹಂತ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಒಟ್ಟು ಹಾಜರಾದ ಅಭ್ಯರ್ಥಿಗಳಲ್ಲಿ ಕೆ ಎರಡು ಎರಡೂ ಪತ್ರಿಕೆಗಳಲ್ಲಿ ಹಾಜರಾದ ಆರು ಪರ್ಸೆಂಟ್ ಅಭ್ಯರ್ಥಿಗಳ ಸಂಖ್ಯೆಗೆ ಸಮಾಧಾನವಾಗಿರುತ್ತೆ ಸಮಾ ಸೊ ಹಂತ ಟು ಒದಗಿಸಲಾದ ಒಟ್ಟು ಸ್ಲಾಟ್ಗಳಲ್ಲಿ ಎರಡೂ ಪತ್ರಿಕೆಗಳಲ್ಲಿ ಹಾಜರಾಗಿರಬೇಕು ಒಂದನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯ ವಿಷಯವಾರು ಮತ್ತು ಪ್ರಗವಾರ ತಯಾರಿಸಲಾಗುತ್ತದೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯನ್ನು ಪತ್ರಿಕೆ ಒನ್ ಪತ್ರಿಕೆ ಟೂರಲ್ಲಿ ರಲ್ಲಿ ಹಾಜರಾಗಿ ಜಿ ಎಮ್ ಅಭ್ಯರ್ಥಿಗಳು ಎರಡೂ ಪತ್ರಿಕೆಯಲ್ಲಿ ಶೇಕಡ ನಲವತ್ತು ಅಂಕಗಳು ಮತ್ತು ಮೀಸಲಾತಿ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ಜಾತಿ ಇತರಗಳು ಮೂವತ್ತೈದು ಅಂಕಗಳಿಸಬೇಕು ಓಕೆನಾ ಸೊ ಇಲ್ಲಿ ಏನಾಗಿದೆ ಎರಡಕ್ಕೂ ನಲವತ್ತು ಪರ್ಸೆಂಟ್ ತೆಗಿಬೇಕು ನೂರಕ್ಕೆ ನಲವತ್ತು ಇನ್ನೂರಕ್ಕೆ ಎಂಬತ್ತು ಮಾರ್ಕ್ಸ್ ತೆಗಿಬೇಕು ಅಂತ ಆಗಿದೆ ಓಕೆ ಅರ್ಹತೆಯನ್ನು ಪರಿಗಣಿಸಬೇಕಾದರೆ ಜಿ ಎಮ್ ಓಕೆ ಜಿ ಎಮ್ ಇರೋರಿಗೆ ನಲವತ್ತು ಪರ್ಸೆಂಟು ಇದರಿಗೆ ಮೂವತ್ತೈದು ಪರ್ಸೆಂಟ್ ಓಕೆನಾ ಸೊ ಈ ಮೇಲೆ ತಿಳಿಸಿದ ಫಲಿತಾಂಶದ ಪ್ರಕರಣ ನಿಧಾನವು ಕೆ ಎಟ್ ನಿರ್ಬಂಧನೆ ಒಳಗಾಗಿರುತ್ತದೆ ಹಂಥ ಮೂರು ಯು ಜಿಸಿ ನಿರ್ದೇಶನ ಪ್ರಕಾರ ಹಾಜರಾಗುವ ಅಭ್ಯರ್ಥಿಗಳ ಶೇಕಡ ಆರಷ್ಟು ಅಭ್ಯರ್ಥಿಗಳಿಗೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ಹರ್ಹರು ಅಂತ ಪರಿಗಣಿಸಲಾಗುತ್ತದೆ ರಾಜ್ಯದಲ್ಲಿ ಚಾಲ್ತಿಯಿರುವ ಮೀಸಲಾತಿ ನೀತಿಯನ್ನು ಅನುಸರಿಸಿ ವರ್ಗವಾರು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುತ್ತದೆ ನಂಬರ್ ಆಫ್ ಸ್ಲಾಟ್ಸ್ ಇನ್ ಅ ಸಬ್ಜೆಕ್ಟ್ ಫಾರ್ ಜನರಲ್ ಕ್ಯಾಂಡಿಡೇಟ್ಸ್ ನಂಬರ್ ಆಫ್ ಜನರಲ್ ಕ್ಯಾಂಡಿಡೇಟ್ಸ್ ಹೂ ಆರ್ ಸೆಕ್ಯೂರ್ಡ್ ಫಾರ್ಟಿ ಪರ್ಸೆಂಟ್ ಆರ್ ಮೋರ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಇನ್ ದ ಸಬ್ಜೆಕ್ಟ್ ಸೊ ಈ ಥರ ಮಾಡ್ತಾ ಹೋಗ್ತಾರೆ ಇನ್ ಡೀಟೇಲ್ ಇದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀವಿ ಸಬ್ಜೆಕ್ಟ್ಸ್ ಇಲ್ಲೆಲ್ಲ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ಪಿ ಜಿಯಲ್ಲಿ ಓದಿರ್ತೀರ ಆ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಆಗಿರುತ್ತೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ತೆಗೆದುಕೊಂಡಿರಬೇಕು ಓಕೆನಾ ಸೊ ಅದಕ್ಕೆ ತಕ್ಕಂಥ ಸಬ್ಜೆಕ್ಟಿಗೆ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ ಓಕೆ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಭೌತಶಾಸ್ತ್ರ ಎಲೆಕ್ಟ್ರಾನಿಕ್ಸ್ ಪರಮಾಣು ಮತ್ತು ಅಣುಭೌತ ಕ್ಲಾಸಿಕಲ್ ಡೈನಮಿಕ್ಸ್ ಕಂಡೆನ್ಸ್ಡ್ ಮ್ಯಾಟ್ರ ಫಿಸಿಕ್ಸ್ ಎಲೆಕ್ಟ್ರೊಮ್ಯಾಗ್ನೆಟಿಕ್ಸ್ ಥರ್ಮೊ ಸೊ ಈ ಥರ ಎಲ್ಲ ಇದ್ದರೆ ನೀವೇನು ತಗೋಬೇಕು ಸ್ನಾತಕೋತ್ತರ ಪದವಿ ಪೂರೈಸಿರುವ ಅಥವಾ ಅಂತಿಮ ವರ್ಷದ ಪರೀಕ್ಷೆಗೆ ಕುಳಿತಿರುವ ಅಭ್ಯರ್ಥಿಗಳು ಕೆ ಎಟಲ್ಲಿ ಭೌತಿಕ ವಿಜ್ಞಾನ ಫಿಸಿಕಲ್ ಸೈನ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ ಓಕೆನಾ ಸೊ ಯಾವ ಶುದ್ಧ ಗಣಿತ ವಿಜ್ಞಾನ ಸಂಖ್ಯಾಶಾಸ್ತ್ರ ಇವರೆಲ್ಲರೂ ಗಣಿತ ವಿಜ್ಞಾನ ಮ್ಯಾಥಮೆಟಿಕಲ್ ಸೈನ್ಸ್ ಇವರನ್ನು ತಗೋಬೇಕಾಗುತ್ತೆ ಪರೀಕ್ಷಾ ಕೇಂದ್ರಗಳು ಓಕೆ ಪಚ್ ಪ್ರಶ್ನೆ ಪತ್ರಿಕಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ ಓಕೆನಾ ಕೆಲವೊಂದು ಓನ್ಲಿ ಇಂಗ್ಲೀಷ್ ಇರುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಪರೀಕ್ಷಾ ಕೇಂದ್ರ ವಿವರ ಅಂತ ಹೇಳಿ ಬೆಂಗಳೂರು ಬಳ್ಳಾರಿ ಇದೆ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮಂಗಳೂರು ಮೈಸೂರು ಓಕೆನಾ ಸೊ ಭಾಗ ಬಿ ಇಲ್ಲಿ ಇಪ್ಪತ್ತ್ಮೂರು ವಿಷಯಗಳಿಗೆ ಕೇವಲ ಬೆಂಗಳೂರು ಪರೀಕ್ಷಾ ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗುವುದು ಓಕೆನಾ ಸೊ ನೀವೇನಾದರೂ ಈಗ ಭಾಗ ಬಿಗೆ ಬಂದು ಏನಾದರೂ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡ್ರೆ ಬೆಂಗಳೂರು ಮಾತ್ರ ಇರುತ್ತೆ ಸೊ ಸರಿ ನೋಡ್ಕೊಂಬಿಡಿ ಸೊ ಭಾಗ ಎ ಭಾಗ ಎರಡು ಅರ್ಜಿಯನ್ನು ಸಲ್ಲಿಸೋ ವಿಧಾನ ಇವೆಲ್ಲ ಈಸಿ ಇರುತ್ತೆ ಮಾಡ್ಕೊಬೋದು ಸೊ ಎಲ್ಲದನ್ನು ಕೆ ವೆಬ್ಸೈಟಲ್ಲಿ ಹೋಗಿ ಮಾಡಬೇಕಾಗುತ್ತೆ ನೀವು ಜೆ ಪೆಕ್ ಫಾರ್ಮೆಟ್ ರೆಡಿ ಇಟ್ಕೊಂಡಿರಿ ಫೋಟೋದ್ದು ಓಕೆ ಇನ್ನೆಲ್ಲ ಪರೀಕ್ಷಾ ಮಾಹಿತಿ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಓಕೆ ಸೊ ಇಷ್ಟಿದೆ ಮಾಹಿತಿ ಸ್ವಲ್ಪ ಇನ್ ಡೀಟೇಲ್ ಆಯಿತು ಓಕೆ ಇಲ್ಲಿ ತೊಂದರೆ ಇಲ್ಲ ಸೊ ಎಲ್ಲದಕ್ಕೂ ಕೆ ವೆಬ್ಸೈಟ್ ನೋಡಿ ನೀವು ಮುಂದುವರಿ ವೀಡಿಯೋ ಎಷ್ಟಾಗಿ ಲೈಕ್ ಮಾಡಿಲ್ಲ ಆದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು